ಅಂತ ಸದಸ್ಯರು ಎಸ್ಐಟಿನೇ ಆಗಬೇಕು, ಬೇರೆ ಇದಕ್ಕೆ ನಮ್ದು ಒಪ್ಪಿಗೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಾವು 104 ಜನ ಶಾಸಕರು ಅಂತ ಈ ಕಡೆ ಪ್ರತಿಪಕ್ಷದಲ್ಲಿ ಕುಂತಿರೋರು ನಾವು ಹೇಳ್ತಾ ಇದ್ದೇವೆ ಮಾನ್ಯ ಸಿದ್ದರಾಮಯ್ಯನವರೇ, ಯಾವುದೇ ಕಾರಣಕ್ಕೆ ಎಸ್ಐಟಿಯಿಂದ ತನಿಖೆ ಆಗಕ್ಕೆ ನಾವು ಒಪ್ಪೋದಿಲ್ಲ. ಕಾರಣ, ಎಸ್ಐಟಿ ಮುಖ್ಯಮಂತ್ರಿಗಳ ಕೈ ಕೆಳಗೆ ಬರುವಂತಹದ್ದು, ಆದ್ರಿಂದ ನಮಗೆ ಅದರಲ್ಲಿ ವಿಶ್ವಾಸ ಇಲ್ಲ. ಅದಕ್ಕೋಸ್ಕರ ಗೌರವಾನ್ವಿತ ಅಧ್ಯಕ್ಷರ ಬಗ್ಗೆ ಇಡೀ 225 ಜನ ಅವರಿಗೆ ನಿಮ್ಮ ಬಗ್ಗೆ ಗೌರವ ಇದೆ ಅಂತ ಹೇಳಿದ ಮೇಲೆ ಅಧ್ಯಕ್ಷರು ಸಹ ನಮ್ಮ ಬಗ್ಗೆ ಗೌರವ ಇಟ್ಟು ಸದನದ ಸಮಿತಿಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಒಕ್ಕರನ ಅಭಿಪ್ರಾಯ. ಇದು ಈ ಭಾಗದ 104 ಜನರ ಅಭಿಪ್ರಾಯ, ಅದು ನೀವು ಒಪ್ಪಬಹುದು ಬಿಡಬಹುದು, ಇದು ನಮ್ಮ ಅಭಿಪ್ರಾಯ. ಸಿದ್ದರಾಮಯ್ಯನವರು ಸನ್ಮಾನ್ಯ ಅಧ್ಯಕ್ಷ, ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಯಾವ ಶರಣಗೌಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಯಾರೋ ಮಾತನಾಡಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಅಂತ ಕೇಳಿದಾಗ, ನೋಡಪ್ಪ ಇಂಥ ಕೆಲಸಕ್ಕೆ ನೀವು ಕೈ ಹಾಕ್ಬೇಡ ಬೇಡ ಅಂತ ಅವ್ರು ಅಡ್ವೈಸ್ ಮಾಡಬೇಕಾಯ್ತು ಮುಖ್ಯಮಂತ್ರಿಗಳಾಗಿ ಅಂತ ನನ್ನ ಅಭಿಪ್ರಾಯ. ನನ್ನ ಅಭಿಪ್ರಾಯ ಹೇಳ್ತೇನೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕೇಳಬೇಡಿ, ನೀವು ಉತ್ತರ ಕೊಡಿ ಅದಕ್ಕೆ. ನಾನು ಅಧ್ಯಕ್ಷ ಒಂದು ಮಧ್ಯದಲ್ಲಿ ಒಂದು ಶಬ್ದ ಎದ್ದು ನಿಂತ್ಕೊಂಡು ಮಾತಾಡಿಲ್ಲ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದೇನು ಅಂದ್ರೆ, ನನ್ನ ಅಭಿಪ್ರಾಯ ಏನು, ಶರಣಗೌಡನ್ಗೆ ನೀನಿಂಥ ಕೆಲಸಕ್ಕೆ ದಂಧೆ ಕೈ ಹಾಕ್ಬೇಡ, ನೀನು ಹೋಗ್ಬೇಡ ಅಂತ ಅಡ್ವೈಸ್ ಮಾಡಬೇಕಾಗಿತ್ತು, ನಂಬರ್ ಒನ್. ನಂಬರ್ ಟು, ಆ ಶರಣಗೌಡ ಬಂದಾಗ ತಾವೇ ಕಳಿಸ್ಕೊಟ್ಟೆ ಅಂತ ಹೇಳಿದ್ರೆ ಇದ ನೀವೇ ಒಪ್ಕೊಂಡಿದ್ದೀರಾ? ಅಲ್ಲೇನು ಮಾತುಕತೆ ಆಯಿತು ಅದನ್ನ ಅಲ್ಲಿಂದಲೇ ನೇರವಾಗಿ ರೆಕಾರ್ಡ್ ಅನ್ನು ಮಾಡಿಸಿ ನಿಮಗೆ ಬೇಕಾದಂತೆ ಅದನ್ನು ತಿರುಚಿ ಸೃಷ್ಟಿ ಮಾಡಿ ಮಾತಾಡಲಿ ಬಿಡ್ರಿ. ಏನ್ ಘನತೆ ಗೌರವ ಬೇಡ ಅಂತ್ರಿ, ಮಾತಾಡುವಾಗ ಸ್ವಲ್ಪ ಸೌಜನ್ಯ ಕೇಳ್ರಿ. ಇಷ್ಟೊತ್ತನ ಕೇಳಿದಾರ, ಇಷ್ಟೊತ್ತನ ಸೌಜನ್ಯದಿಂದ ಕೇಳಿದಾರ, ಎರಡು ಜನ ಸನ್ಮಾನ್ಯ ಉಪಾಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಬರೆದಂತ ಪತ್ರದಲ್ಲಿ 8ನೇ ತಾರೀಕು ತಾವು ಅಲ್ಲೇನು ಘಟನಾವಳಿಗಳು ನಡೀತು ಆ ಸಮಯದಲ್ಲಿ ಸ್ಪೀಕರ್ ಬಗ್ಗೆ ಏನು ಹಗುರವಾದ ಮಾತುಕತೆ ನಡೀತು ಆ ವೇಳೆ ಮಾನ್ಯ ಪ್ರತಿಪಕ್ಷದ ನಾಯಕರು ಇದ್ರು ಅನ್ನೋ ಮಾತನ್ನು ಹೇಳಿದ್ದೀರ. ಅದಕ್ಕೆ ನಾನೇನು ಹೇಳಿದೆ, ನಾನೇನಾದ್ರೂ ಸನ್ಮಾನ್ಯ ಅಧ್ಯಕ್ಷರ ಬಗ್ಗೆ ಮಾತನಾಡಿದಂತ ಈ ಸಂದರ್ಭದಲ್ಲಿ ಇದ್ದಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ದೇನೆ ಅಂತ ಹೇಳಿದ್ದೇನೆ. ಈಗಲೂ ನಾನು ಆ ಮಾತನ್ನು ಹೇಳ್ತಾ ಇದ್ದೇನೆ. ಮಾಧ್ಯಮದ ಸ್ನೇಹಿತರು, ಈ ಶರಣಗೌಡ ಬಂದಾಗ ಸನ್ಮಾನ್ಯ ಸಭಾಧ್ಯಕ್ಷರ ಬಗ್ಗೆ ಏನಾದರೂ ಏನು ಹಣಕಾಸಿನ ವ್ಯವಹಾರದ ಬಗ್ಗೆ ಅವನು ಮಾತನಾಡಿದಾಗ ನಾನಿದ್ದೆ ಅಂತ ಆದರೆ ನಾನು ಈಗಲೂ ಹೇಳ್ತಾ ಇದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷರಿಗೆ, ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಇದೇ ಮಾತನ್ನ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಮಾಡಿದ ತಕ್ಷಣ ನಾನು ರಿಯಾಕ್ಷನ್ ಕೊಡೋ ಸಮಯದಲ್ಲಿ ಈ ಮಾತನ್ನು ನಾನು ಹೇಳಿದ್ದೇನೆ. ಇದು ಮೊದಲನೇದು. ಎರಡನೇದು, ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದ ಧ್ವನಿ ಸುರುಳಿ ಪ್ರಕಾರ ಮುಖ್ಯಮಂತ್ರಿಗಳು ಈ ಕೆಳಗೆ ಕಂಡಂತ ದಂಡನಾರ್ಹ ಅಪರಾಧಗಳನ್ನು ಎಸಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ನನಗನ್ಸುವಂಥದ್ದು. ಒಂದು, ನಕಲಿ ದಾಖಲೆ ಸೃಷ್ಟಿ ಮಾಡಿದ ಅಪರಾಧ. ಎರಡನೇದು, ಸುಳ್ಳು ದಾಖಲೆ ಸೃಷ್ಟಿಸಿದ ಅಪರಾಧ. ಮೂರನೇದು, ಮೋಸ ಮಾಡುವ ಉದ್ದೇಶದಿಂದ ನಕಲಿ ದಾಖಲೆ ಸೃಷ್ಟಿ. ನಕಲಿ ದಾಖಲೆ ಬಿಡುಗಡೆ ಮಾಡುವಾಗ ಇದು ನಕಲಿ ಅಂತ ಗೊತ್ತಿದ್ರೂ ಸಹ ಬಿಡುಗಡೆ ಮಾಡಿರುವಂಥದ್ದು. ನನ್ನ ಹತ್ರ ಇರುವಂಥದ್ದು ನಕಲಿ ದಾಖಲೆ ಅಂತ ಗೊತ್ತಿದ್ರೂ ಸಹ ಅದು ನಿಜವಾದ ದಾಖಲೆ ಅಂತ ಬಿಂಬಿಸುವಂತ ಪ್ರಯತ್ನ ಮಾಡಿದಂಥದ್ದು.
ಎಲ್ಲ ಕೃತ್ಯಗಳು ಭಾರತೀಯ ದಂಡ ಸಂಹಿತೆ ಐಪಿಸಿ ಅದರಡಿ ದಂಡನಾರ್ಹ ಅಪರಾಧಗಳು, ಜೊತೆಗೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅನ್ವಯ ಕೂಡ ದಂಡನಾರ್ಹ ಅಪರಾಧ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಆ ಸೀಳಿ, ಆ ಧ್ವನಿ ಸುರುಳಿ ನಿಮ್ಮ ಪ್ರಕಾರನೇ 30-35 ನಿಮಿಷದ ಇರುವಂತಹದ್ದನ್ನ ಆಡಿಯೋ ಟೇಪ್ ಅನ್ನ ಕೇವಲ 2-3 ನಿಮಿಷಕ್ಕೆ ಸೀಮಿತಗೊಳಿಸಿ ಕಟ್ ಅಂಡ್ ಪೇಸ್ಟ್ ಮಾಡಿ ಎಡಿಟಿಂಗ್ ಮಾಡಿ ತಮಗೆ ಅನುಕೂಲವಾಗುವ ಅರ್ಥ ಬರೋ ರೀತಿ ಮಾಧ್ಯಮದಲ್ಲಿ ಬಿತ್ತರಿಸುವ ಮೂಲಕ ರಾಜಕೀಯ ಷಡ್ಯಂತ್ರವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನ್ನೋದು ನನ್ನ ನೇರ ಆರೋಪ. ಕೊನೆ ಪಕ್ಷ ನಾನು ನಿರೀಕ್ಷೆ ಮಾಡಿದ್ದೆ ಮುಖ್ಯಮಂತ್ರಿಗಳ ಜಾಗದಲ್ಲಿ ನಿಮಗೆ ಸನ್ಮಾನ್ಯ ಅಧ್ಯಕ್ಷರ ಬಗ್ಗೆ 50 ಕೋಟಿ ಮತ್ತೊಂದು ಕೊಡ್ತೇನೆ ಮಾಡ್ತೇನೆ ಅನ್ನೋಂಥ ಸುದ್ದಿ ನಿಮಗೆ ಸಿಕ್ಕಾಗ ನಿಜಕ್ಕೂ ನೀವು ಪ್ರಾಮಾಣಿಕರಿದ್ದರೆ ಅಧ್ಯಕ್ಷನ ರಕ್ಷಣೆ ಮಾಡಬೇಕು ಅಂತಿದ್ರೆ ಅಧ್ಯಕ್ಷ ಹತ್ರ ಹೋಗಿ ನೇರವಾಗಿ ಕುಂತು ಮಾತನಾಡಿ. ಈ ರೀತಿ ಒಂದು ಸುದ್ದಿ ಇದೆ, ಸಮಗ್ರ ತನಿಖೆ ಆಗಬೇಕು ಅಂತ ಗೌಪ್ಯತೆಯಿಂದ ಹೇಳಿದ್ದಿದ್ರೆ ಇದು ಇಡೀ ರಾಜ್ಯದ ದೇಶದ ಸುದ್ದಿ ಆಗ್ತಿರಲಿಲ್ಲ. ಒಂದ್ ರೀತಿ ಯಾವುದೇ ಕಾರಣ ಇರಬಹುದು, ನಾನು ಬೇರೆ ದೇಶಪಾಂಡೆ ಅವರು ಪ್ರಸ್ತಾಪ ಮಾಡಕ್ ಹೋಗಲ್ಲ. ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಸ್ಪೀಕರ್ ಬಗ್ಗೆ ನೀವೇನೇನು ಮಾತಾಡಿದ್ರೆ, ಏನೇನು ಆರೋಪ ಮಾಡಿದ್ರೆ ಇದು ಸಂದರ್ಭನೂ ಇಲ್ಲ, ಅಗತ್ಯ ಹೇಳೋದು ಬೇರೆ ಸಮಯದಲ್ಲಿ ಮಾತಾಡೋಣ. ಆದರೆ ನಿಮ್ಮ ಉದ್ದೇಶನೇ ಸನ್ಮಾನ್ಯ ಅಧ್ಯಕ್ಷರ ಬಗ್ಗೆನೂ ಆದಂತಹ ಘಟನಾವಳಿಗಳನ್ನು ಇಡೀ ದೇಶಕ್ಕೆ ರಾಜ್ಯದ ಜನರಿಗೆ ತಿಳಿಸುವಂತ ದುರುದ್ದೇಶ ಇತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೀವು ನಿಜವಾಗೂ ಪ್ರಾಮಾಣಿಕರಿದ್ದರೆ ನನ್ನ ಪ್ರಕಾರ ಆವಾಗ ಸಂಪೂರ್ಣ ಆಡಿಯೋ ಸಿಡಿಯನ್ನು ಬಿಡುಗಡೆ ಮಾಡಿದ್ದಿದ್ರೆ ಅದಕ್ಕೊಂದು ಅರ್ಥ ಬರ್ತಾ ಇತ್ತು. 30-40 ನಿಮಿಷದ ಕೇವಲ 2.5 ನಿಮಿಷ ಮಾತ್ರ ಸಿಡಿ ಮಾಡಿದ್ದೀರ. ಇದರಿಂದ ಒಬ್ಬ ಮುಖ್ಯಮಂತ್ರಿಯಾಗಿ ರಾಜಕೀಯ ಕುತಂತ್ರ ಮಾಡುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇಲ್ಲಿ ವೈಯಕ್ತಿಕ ಪ್ರಶ್ನೆಗಿಂತ ವೈಯಕ್ತಿಕ ಗೌರವಕ್ಕೆ ಮಿಗಿಲಾಗಿ ಸಭಾಧ್ಯಕ್ಷರ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಹಾಗೂ ವಿರೋಧ ಪಕ್ಷದ ಮೇಲೆ ಪ್ರಶ್ನೆ ಎದ್ದಿರುವಂತಹದ್ದು ಈ ವಿಷಯ. ನಾನು ಸಹ ನಿನ್ನೆ ದಿನ ಮೌನವಾಗಿ ಎಲ್ಲವನ್ನ ಆಲಿಸ್ತಾ ಇದ್ದೆ, ಎಲ್ಲವನ್ನ ಕೇಳುವಂತ ಪ್ರಯತ್ನ ಮಾಡಿದೆ. ನಾನು ಸಹ ರಾಜಕೀಯ ಜೀವನದಲ್ಲಿ ಕಳೆದ 40 ವರ್ಷದಿಂದ ಇದ್ದೇನೆ. ಒಬ್ಬ ಪುರಸಭಾಧ್ಯಕ್ಷನಾಗಿ ಈ ಸ್ಥಾನಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಹೋರಾಟದ ಮೂಲಕ ಬಂದಿರುವಂತವನು ನಾನು. ಯಾವುದೇ ಮುಲಾಜಲ್ಲೇ, ಯಾವುದೋ ನಮ್ಮ ತಂದೆ ತಾಯಿಗಳು ಹಿರಿಯರು ಯಾವುದೋ ಸ್ಥಾನಮಾನ ಇರಲಿಲ್ಲ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದು ಜನರ ಆಶೀರ್ವಾದದಿಂದ ಹೋರಾಟ ಮಾಡಿ ಇವತ್ತು ಇಲ್ಲಿಗೆ ಬಂದು ಇಲ್ಲಿ ನಾನು ಬಂದು ಕೂತಿದ್ದೇನೆ. ಜವಾಬ್ದಾರಿ ಇದೆ ನನಗೆ. ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಸ್ವತಃ ಕುಮಾರಸ್ವಾಮಿ ಅವ್ರ ಜೊತೆಗೆ ಮುಖ್ಯಮಂತ್ರಿಯಾಗಿ ಅವರು ಇದ್ದಾಗ ಅವ್ರ ಜೊತೆ ನಾನು 20 ತಿಂಗಳು ಕೆಲಸ ಮಾಡಿದ್ದೇನೆ. ಏನಾಯ್ತು ಬೇರೆ ವಿಷಯ, ಇದು ಅಪ್ರಸ್ತುತ. ಆದರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಘಟನೆಯನ್ನ ದುರುಪಯೋಗ ಮಾಡಿಕೊಂಡು, ನಿಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಂಡು ನಿಮ್ಮ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರಿ ಅನ್ನೋದು ನನ್ನ ಆರೋಪ. ಇದು ನಿಮಗೆ ಶೋಭೆ ತರುವಂತಹದ್ದಲ್ಲ ಅನ್ನುವಂಥದ್ದು ನನ್ನ ಮಾತು ಸನ್ಮಾನ್ಯ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಇಡೀ ಜಗತ್ತಿಗೆ ಗೊತ್ತಿರುವಂತಹದ್ದು 20ಕ್ಕೂ ಹೆಚ್ಚು ಕಾಂಗ್ರೆಸ್ಸಿನ ಶಾಸಕರು ರೆಸಾರ್ಟ್ನಲ್ಲಿ ಯಾವುದೇ ಕಾರಣಕ್ಕೆ ನಾವು ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳಕ್ಕೆ ಸಿದ್ಧ ಇಲ್ಲ ಅನ್ನುವಂಥದ್ದು ಇಡೀ ನಾಡಿನ ಜನರಿಗೆ ಗೊತ್ತಿರುವಂಥ ಸಂಗತಿ. ಯಾರು ಅತೃಪ್ತ ಕಾಂಗ್ರೆಸ್ಸಿನ ಶಾಸಕರಿದ್ದರು ಅವರು ಮುಂಬೈಗೆ ಹೋಗಿದ್ದಾರೋ ಮತ್ತೊಂದು ಕಡೆ ಹೋಗಿದ್ದಾರೋ, ಆದರೆ ನಿಮ್ಮ ಬಗ್ಗೆ ಅತೃಪ್ತಿಯಾಗಿ ನಿಮ್ಮ ಆಡಳಿತ ವೈಖರಿ ಬಗ್ಗೆ ಬೇಸತ್ತು ಹೊರಗಡೆ ಹೋಗಿದ್ರೆ ಅದಕ್ಕೆ ಯಡಿಯೂರಪ್ಪ ಜವಾಬ್ದಾರ ಅಲ್ಲ, ಭಾರತೀಯ ಜನತಾ ಪಾರ್ಟಿಯವ್ರ ಜವಾಬ್ದಾರ ಅಲ್ಲ, ಅದು ನಿಮ್ಮ ಜವಾಬ್ದಾರಿ. ಅವರನ್ನು ಕಾದಿಟ್ಕೊಳ್ಳುವಂಥದ್ದು ನೋಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಇತ್ತು, ಅದು ಯಡಿಯೂರಪ್ಪನ ಕೆಲಸ ಅಲ್ಲ. ಎರಡನೇದು ನಮ್ಮ ಬಗ್ಗೆ ಹೇಳ್ತೀರ ಆಸೆ ಅಮಿಷಗಳು ಓಡಿಸಿದ್ರಿ ಅಂತ. ನಾನು ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತೇನೆ, ಈಗಾಗಲೇ ಅನೇಕ ಬಾರಿ ಚರ್ಚೆ ಆಗಿದೆ. ಸುಭಾಷ್ ಕುತ್ತೇದಾರರಿಗೆ ಸಚಿವನಾಗಿ ಮಾಡ್ತೇನೆ ಅಂತ ತಾವು ಕರೀಲಿರುವ ಮುಖ್ಯಮಂತ್ರಿಗಳೇ,
ಇದು ಆಸೆ ಅಮಿಷ ಒಡ್ಡೋದಲ್ವೇನು? ನಿಮ್ಮ ಇಬ್ಬರು ಮಂತ್ರಿಗಳು ನನ್ನ ಹೆಸರುಗಳಲ್ಲಿ ಇಲ್ಲೇ ಇದ್ದಾರೆ, ನಮ್ಮ ಜೊತೆ ನಾಲ್ಕೈದು ಜನ ಬಿಜೆಪಿ ಶಾಸಕರು ಇದ್ದಾರೆ ಅಂತೇಳಿದ್ ನಿಜ ತಾನೆ? ಅಂದ್ರೆ ನೀವು ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿರುವಂತಹದ್ದು ನಮ್ಮ ಶಾಸಕನ ಸೆಳೆಯೋದಕ್ಕೋಸ್ಕರ, ನಾವು ಮಾತ್ರ ಸತ್ಯ ಹರಿಶ್ಚಂದ್ರ ಮಕ್ಕಳು ಅಂತ ಫೋಸ್ ಕೊಡುವಂಥದ್ದು ಇದು ಸನ್ಮಾನ್ಯ ಅಧ್ಯಕ್ಷರು ಯಾರಿಗೂ ಶೋಭೆ ತರುವಂತಹದ್ದಲ್ಲ. ಮುಖ್ಯಮಂತ್ರಿಗಳು ಹೇಳಿದೆ, ಅವರು ಸಿಟ್ಟು ಬರಬಹುದು, ನಮ್ಮ ಪಕ್ಷದ ಅಂತ ನೀವು ಹೇಳಬಹುದು. ಅರೆ ಯಾವ ನೈತಿಕ ಹಕ್ಕಿದೆ ಸ್ವಾಮಿ ನೀವು ಮಾತಾಡಕ್ಕೆ? ಒಬ್ಬ ಎಂ ಎಲ್ ಸಿ ಅನ್ನ ಮಾಡಕ್ಕೆ 25 ಕೋಟಿ ಕೇಳಿದ್ ನಿಜ ನಾನು, ಒಬ್ಬ ಎಂ ಎಲ್ ಎಗೆ ನಾನು 1 ಕೋಟಿ ಕೊಡಬೇಕು ಎಲ್ಲಿಂದ ತರಲಿ ಅಂತ ಹೇಳಿದೆ ಅನ್ನೋದು ಒಪ್ಕೊಂಡಿದ್ದೀರಾ ನೀವು? ಎಂ ಎಲ್ ಎ ಮಾಡಕ್ಕೆ 25 ಕೋಟಿ, ರಾಜ್ಯಸಭಾ ಸದಸ್ಯನ ಮಾಡಕ್ಕೆ 50 ಕೋಟಿ, ಈ ತರ ಆದ್ರೆ ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅರ್ಥ ಬರುತ್ತಾ, ಒಂದು ಶೋಭೆ ತರುತ್ತಾ ಆ ಸ್ಥಾನದಲ್ಲಿ ಕುಂತಿರುವಂತ ನಿಮಗೆ? ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನೇನು ಹೇಳ್ತಾ ಇದ್ದೇನೆ, ಯಾವುದೇ ತನಿಖೆಗೆ ಏನ ಹೇಳಪ್ಪ ಹೇಳ್ತೀರಿ, ಬಹಳ ಚೆನ್ನಾಗಿ ವಿವರ ಮಾಡ್ತಿದ್ರಿ. ನೆಕ್ಸ್ಟ್ ಡೇ ಮಾರ್ನೆಗೆ ಈ ಘಟನೆ ಬಂದಂತ ಮಾರ್ನೆ ಸಂದರ್ಭದಲ್ಲಿ ನಾನೊಂದು ಪ್ರಜಾವಾಣಿ ಪೇಪರ್ ಮಾತು ಹೋಗ್ತಾ ಇದ್ದೀನಿ. ಆಪರೇಷನ್ ಕಮಲ ಪ್ರಕರಣ ಉಭಯ ಸದನದಲ್ಲಿ ಇಂದು ಕೋಲಾಹ ಸಾಧ್ಯತೆ. ಆಡಿಯೋ ಧ್ವನಿ ನನ್ನದೇ, BSY ಶಾಸಕ ನಾಗನಗೌಡ ಪಾಟೀಲ್ ಅವರ ಪುತ್ರ ಶರಣಗೌಡ ನೊಂದಿಗೆ ಮಾತನಾಡಿದ್ದು ನಾನೇ, ಸಂಭಾಷಣೆಯಲ್ಲಿದ್ದು ನನ್ನದೇ ಧ್ವನಿ ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BS ಯಡಿಯೂರಪ್ಪ ಒಪ್ಪಿಕೊಂಡಿರುವುದೆಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಿಡಿದ ಆಡಿಯೋ ಬಾಂಬ್ ಪ್ರಕರಣ ಹೊಸ ತಿರುವು ಕೊಟ್ಟಿದೆ ಅಂತ ಒಂದು ಪಾಯಿಂಟ್. ಹುಬ್ಬಳ್ಳಿಯಲ್ಲಿ ಭಾನುವಾರ ಮಾತನಾಡಿದ ಯಡಿಯೂರಪ್ಪ ಶರಣಗೌಡ ಪಾಟೀಲ್ ನನ್ನದೊಂದಿಗೆ ಮಾತನಾಡಿದ್ದು ನಿಜ, ಆದರೆ ಅದನ್ನು ಕುಮಾರಸ್ವಾಮಿ ಅವರು ನನ್ನ ಬಳಿ ಕಳಿಸಿಕೊಟ್ಟಿದ್ದಾರೆ, ಉದ್ದೇಶಪೂರ್ವಕವಾಗಿ ಈ ಸಂಭಾಷಣೆ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಿದೆ. ನಾನು ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ, ತಾವು ನಾನು ಇರಲಿಲ್ಲ ಇದೆಲ್ಲ ನಡೆಯುವಾಗ ಅಂದ್ರ ಸೊ ಸ್ವಲ್ಪ ಬೆಳಚ್ಚಲಿ ಅಂತ ಅಷ್ಟೇ. ಯು ಟ್ರೈ ಟು ಯು ಆರ್ ಮೈ ವೆಲ್ ವಿಶರ್ ಥ್ಯಾಂಕ್ ಯು. ನಾನು ಸನ್ಮಾನ್ಯ ಅಧ್ಯಕ್ಷರು ಹೇಳ್ತಿರುವಂತಹದ್ದು, ದಯಮಾಡಿ ಮಾಧ್ಯಮದ ಸ್ನೇಹಿತರು ಇದ್ದಾರೆ, ಇದನ್ನು ತಿರುಚೋದು ಬೇಡ. ನಾನು ಹೇಳಿರೋದೇನು, ಸನ್ಮಾನ್ಯ ಸಭಾಧ್ಯಕ್ಷರ ಬಗ್ಗೆ 50 ಕೋಟಿ ರೂಪಾಯಿ ಕೊಡುವಂತ ಮಾತುಕತೆಗಳು ಇದೆಲ್ಲ ನಡೆದಾಗ ನಾನೇನಾದ್ರು ಇದ್ದಿದ್ರೆ, ನನ್ನ ಸಮಕ್ಷಮ ಇದು ನಡೆದಿದೆ ಅನ್ನೋದಾದ್ರೆ ನಾ ರಾಜಕೀಯದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ದೇನೆ ಹೊರತು, ಶರಣಗೌಡ ರಾತ್ರಿ 12 ವರೆಗೆ ಮನೆಗೆ, ನಾ ಮನಗಿದ್ದಾಗ ಯಾರ ಜೊತೆಗೆ ಬಂದು MC ಮಾತನಾಡಿಲ್ಲ ಅಂತ ನಾನು ಹೇಳಿಲ್ಲ, ಇದನ್ನ ಹುಬ್ಬಳ್ಳಿನಲ್ಲಿ ಸ್ಪಷ್ಟ ಮಾಡಿದ್ದೇನೆ, ಈಗಲೂ ಸ್ಪಷ್ಟ ಮಾಡ್ತಾ ಇದ್ದೇನೆ. ನಾನೇನು ಹೇಳಿದೆ ಹೇಳ್ಬೇಕಾರೆ, ಶರಣಗೌಡ ಮಾತನಾಡಿದಂತ 40 ನಿಮಿಷದ ಟೇಪ್ ಅನ್ನ ಕೇವಲ 2-3 ನಿಮಿಷ ಮಾತ್ರ ಅದ್ರ ಬೇಕಾದನ್ನ ಮಾತ್ರ ತಿರುಚಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ಎರಡನೇದು, ಮುಖ್ಯಮಂತ್ರಿಗಳ ಜವಾಬ್ದಾರಿ ಇತ್ತು ಸಭಾಧ್ಯಕ್ಷನ ಭೇಟಿ ಮಾಡಿ ಈ ರೀತಿ ಒಂದು ಸುದ್ದಿ ಇದೆ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ರು. ಬದಲಿಗೆ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಬರೆದಿರುವಂತಹ ಪತ್ರದಲ್ಲಿ ಯಡಿಯೂರಪ್ಪನವರು ಇದ್ರು ನಿಮ್ಮ ಬಗ್ಗೆ ಈ ತರ ಆರೋಪ ಮಾಡಿದಾಗ ಅನ್ನೋ ಮಾತನ್ನು ಹೇಳಿದ್ರಲ್ಲ, ಇದು ಸತ್ಯಕ್ಕೆ ದೂರವಾದಂತಹದ್ದು. ಅದಕ್ಕಾಗಿ ದೇಶಪಾಂಡೆ ಅವರು ನಾನು ಹೇಳ್ತಾ ಇದ್ದೇನೆ, ನಾನೇನಾದರೂ ಈ ಮಾತುಕತೆ ಸಂದರ್ಭದಲ್ಲಿ ಇದ್ದೆ ಅಂತ ಈಗಲೂ ನೀವು ಸಾಬೀತು ಮಾಡಿದ್ರೆ ಐ ವಿಲ್ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್. ಅವತ್ತು ಹೇಳಿದ್ದೇನೆ, ಈಗಲೂ ಹೇಳಿದ್ದೇನೆ, ನಾಳೆನೂ ಹೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ನಾನು ಹೇಳ್ತಾ ಇರುವಂತಹದ್ದು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವ ಕಾಂಗ್ರೆಸ್ ಶಾಸಕರೆಲ್ಲ ತಿರುಗಿಬಿದ್ದಿದ್ದಾರೆ ಅಂತ ಗೊತ್ತಾದ ಮೇಲೆ ಈ ರೀತಿ ಅಸ್ತ್ರವನ್ನು ಉಪಯೋಗ ಮಾಡಿಕೊಳ್ಳುವಂತ ಅಕ್ಷಮ್ಯ ಅಪರಾಧವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡುವಂತಹದ್ದು ಆ ಸ್ಥಾನದಲ್ಲಿ ಕುಂತಿರುವಂತಹ ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂತದ್ದಲ್ಲ ಅಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದು, ತನಿಖೆಗೆ ನಾವು ಯಾವುದೂ ವಿರೋಧ ಇಲ್ಲ, ನಾನು ಗೌರವಾನ್ವಿತ ಅಧ್ಯಕ್ಷರಿಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. 225 ಜನ ಶಾಸಕರು ನೀವು ಬೆಂಬಲವನ್ನು ವ್ಯಕ್ತಪಡಿಸಿದ ಮೇಲೆ ನಿಮ್ಮ ಬಗ್ಗೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿದ ಮೇಲೆ ಮತ್ತಾಗಿ ಸಂಶಯ ಇಟ್ಕೊಂತೀರಾ ನೀವು? ನಿಮ್ಮ ಬಗ್ಗೆ ನಾವು ಗೌರವ ಇದೆ ಅಂತ ಹೇಳಿದ್ದೇವೆ, ಈಗ ನಾವು ನಿಮ್ಗೆ ಹೇಳ್ತಾ ಇರುವಂತದ್ದು ತನಿಖೆ ಆಗಬೇಕು, ಸತ್ಯ ಹೊರಬರಬೇಕು, ಸದನ ಸಮಿತಿ ಮಾಡಿ. ಈ ಮನೆಯ 224 ಜನ ಶಾಸಕರ ಬಗ್ಗೆ ನಿಮ್ಗೆ ವಿಶ್ವಾಸ ಇಲ್ವೇನು? ನೀವೇ ಮಾಡುವಂತ ಸದನ ಸಮಿತಿ ವರದಿ 15 ದಿನ ಅಲ್ಲ 20 ದಿನದೊಳಗಡೆ ಕೊಡಿ ಅಂತ ಹೇಳಿ, ಇದು ನಮ್ಮ ಒತ್ತಾಯ ನಿಮಗೆ. ನನ್ನ ಪ್ರಕಾರ
ಎಸ್ ಐ ಟಿ ಆದೇಶ ಮಾಡಕ್ಕೆ ಅಧ್ಯಕ್ಷಿಗೂ ಅಧಿಕಾರ ಇಲ್ಲ. ಆದೇಶ ಮಾಡಿಲ್ಲ, ಅದೇ ನಾನೇ ಹೇಳ್ತೇನೆ. ಅದಕ್ಕೋಸ್ಕರ ಅಧ್ಯಕ್ಷಿಗೂ ಆದೇಶ ಅವಕಾಶ ಇಲ್ಲ. ಯುವರ್ ರೈಟ್ ಸರ್, ಯುವರ್ ರೈಟ್. ಎರಡನೇದು, ಅದನ್ನ 104 ಜನ ಶಾಸಕರು ಅಂತ ನಮ್ಮನ್ನ ಸ್ವಾಮಿ ತಾವು ಇದುವರೆಗೆ ನಡೆದಿರುವಂತ ಸತ್ಸಂಪ್ರದಾಯ ಏನು? ಇಂಥ ಘಟನಾವಳಿಗಳು ನಡೆದಾಗ ನಿಮ್ ಕೊಠಡೆ ಕರೆಸ್ತಾ ಇದ್ರಿ, ಎರಡೂ ಪಕ್ಷದ ಮುಖಂಡನ್ನು ಕರೆಸ್ತಾ ಇದ್ರಿ, ಮಾತಾಡ್ತಾ ಇದ್ರಿ, ನಮ್ಮ ಸಲಹೆಯನ್ನು ಕೇಳ್ತಾ ಇದ್ರಿ, ಈಗ ಮಾಡೋದು ಒಳ್ಳೇದು ಅಂತ ಸಲಹೆ ಕೊಡ್ತಾ ಇದ್ರಿ. ಆದ್ರೆ ಈ ಘಟನಾವಳಿಗಳು ನಡೆದಾದ್ಮೇಲೆ ತಮ್ಮ ಕೊಠಡಿ ಕರೀಲಿಲ್ಲ, ಯಾವುದೇ ವಿಚಾರ ಚರ್ಚೆ ಆಗಲಿಲ್ಲ. ಏಕಾಏಕಿ ಇಲ್ಲಿ ಬಲಾತ್ಕಾರವಾಗಿ ಎಸ್ ಐ ಟಿ ಮಾಡಿ, ಯಾವ ಎಸ್ ಐ ಟಿ ಮುಖ್ಯಮಂತ್ರಿಗಳ ಕಂಟ್ರೋಲ್ ಅಲ್ಲಿದೆ? ಸಿದ್ದರಾಮಯ್ಯನವರೇ, ಎಸ್ ಐ ಟಿ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು, ನಾನು ಹೇಳುವಂತ ಅಗತ್ಯ ಇಲ್ಲ. ನನಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರಿಗೆ ಎಸ್ ಐ ಟಿ. ಥ್ಯಾಂಕ್ ಯು ಸರ್. ಅಲ್ಲಲ್ಲ, ನೀವು ಯಾವ ದೃಷ್ಟಿಯಿಂದ ಹೇಳಿದ್ರು ಸಹ ಸಿದ್ದರಾಮಯ್ಯನವರೇ ನಿಮ್ ಬಗ್ಗೆ ಅಲ್ಲಲ್ಲ, ಒಂದ್ ನಿಮಿಷ ಹೇಳದೊತ್ ಕೇಳದೆ ನಾನು ಪ್ರಸ್ತಾಪ ಮಾಡಿಲ್ಲ. ಸಿದ್ದರಾಮಯ್ಯಜಿ, ನಾನು ನಿಮ್ ಹೆಸರನ್ನೇ ಪ್ರಸ್ತಾಪ ಮಾಡಿಲ್ಲ. ಸಿದ್ದರಾಮಯ್ಯಜಿ, ನಾನು ಹೇಳ್ತೀನಿ ಕೇಳಿ, ನಿಮ್ ಬಗ್ಗೆ ನನ್ನ ಗೌರವ ಇದೆ, ನಿಮ್ಗೆ ಅನುಭವ ಇದೆ, ನೀವು ಮಾತನಾಡೋದನ್ನ ತಪ್ಪು ಅಂತ ಹೇಳೋದಿಲ್ಲ. ನಾನು ಹೇಳ್ತಾ ಇರುವಂತದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮನ್ನ ನಿಮ್ಮ ಕೊಠಡಿಗೆ ಕರೆದು ಈ ವಿಷಯದಲ್ಲಿ ಯಾವ ರೀತಿ ಮುಂದೆ ಹೆಜ್ಜೆ ಇಡಬೇಕು ಅಂತ ನೀವು ಚರ್ಚೆ ಮಾಡಿದ್ದಿದ್ರೆ ನಿನ್ನೆ ಇವತ್ತು ಚರ್ಚೆ ಮಾಡಿ ವ್ಯರ್ಥ ಮಾಡೋ ಸಮಯ ವ್ಯರ್ಥ ಮಾಡೋ ಸಂದರ್ಭನೇ ಬರ್ತಾ ಇರಲಿಲ್ಲ ಅಂತ ನನ್ನ ಸಲಹೆ ಅಷ್ಟೇ. ಮಹಿಳೆ ಹೇಳ್ತೇನೆ, 6 ರಾಜ್ಯಪಾಲರ ಭಾಷಣ ಪದ್ಧತಿಯಂತೆ 7 ಅಥವಾ 6 ನಾನು ಬಿಸ್ನೆಸ್ ಅಡ್ವೈಸರಿ ಕಮಿಟಿಗೆ ಕರಿಬೇಕು. ನಿಮ್ಮ ಚೀಫ್ ವಿಪ್ ಬಂದು ನಾವು BAC ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿನ ನೀವು ಬಾಯ್ಕಾಟ್ ಮಾಡಿದ ಮೇಲೆ ಬಿಸ್ನೆಸ್ ಶುರು ಆಗಿಲ್ಲ, ಕೆಲಸನೇ ಪ್ರಾರಂಭ ಆಗಿಲ್ಲ. ಏನ್ ನಾನೇನ್ ಮಾಡೋದು ಹೇಳಿ? ನಾನು ಐ ಜಸ್ಟ್ ಥಾಟ್ ಪ್ರಿಸಿಪ್ಟೇಟ್ ಮಾಡೋದು ಬೇಡ, ಇದನ್ನು ಉದ್ದಕ್ಕೆ ಬೆಳೆಸ್ಕೊಂಡು ಹೋಗೋದು ಬೇಡ ಅಂತ ಹೇಳಿ, ಆದ್ರೆ ನಿಮ್ ಕೆಲಸ ನೀವು ಮಾಡಿ ಅವ್ರ ಕೆಲಸ ಅವ್ರು ಮಾಡಲಿ ಅಂತ ಇದ್ದೇನೆ. ಬೇರೆ ಇನ್ನೇನು ಉದ್ದೇಶನಲ್ಲ. ಇಲ್ಲಿ ಸದನ ನಡೆಯುವ ವೇಳೆಗೆ ಏನಾದರೂ ಒಂದು ವಿಚಾರ ಕಗ್ಗಂಟಾಗಿ ಬಿಕ್ಕಟ್ಟಾದ್ರೆ ಸದನದ ಸಂಪ್ರದಾಯ, ಒಂದು 4 ಜನ ಮಧ್ಯದಲ್ಲಿ ಇರ್ತಾರೆ. ಈ ಸಲದ ಸಭೆ ಏನಾಗಿದೆ, ಎಕ್ಸೆಪ್ಟಿಂಗ್ 2 ಇಂಡಿಪೆಂಡೆಂಟ್ಸ್, 3 ಪೊಲಿಟಿಕಲ್ ಪಾರ್ಟೀಸ್ ಅವರು ಮಾತ್ರ ಇದ್ದಾರೆ. ಮೊದಲಿಗೆಲ್ಲ ಸಿಂಗಲ್ ಪಾರ್ಟೀಸ್ ಇರ್ತಿದ್ರು, 2-3 ಇರ್ತಿದ್ರು, MS ಕೃಷ್ಣನ್ ಇರ್ತಿದ್ರು, ಕೈಕ್ಲಾಯರ್ ಇರ್ತಿದ್ರು, ಅಥವಾ ಇನ್ನೊಬ್ರು ಯಾರೋ ಒಬ್ರು ಇಂಡಿಪೆಂಡೆಂಟ್ ಇರ್ತಿದ್ರು, ಅವ್ರು ಓಡಾಡಿ ಆ ಕಡೆಯವ್ರನ್ನ ಈ ಕಡೆಯನ್ನು ಕರೆಸಿ ಮಾಡ್ತಿದ್ರು. ನನಗೆ ಐ ಆಮ್ ಆಲ್ಸೋ ಹ್ಯಾಂಡಿಕ್ಯಾಪ್ ಸರ್ಕಮ್ಸ್ಟೆನ್ಸಸ್ನ ಯೋಚನೆ ಮಾಡಿಕೊಳ್ಳಿ. ನನಗೆ ಐ ವಾಸ್ ಸೋ ಹರ್ಟ್. ಬಿಸ್ನೆಸ್ ಅಡ್ವೈಸರಿ ಕಮಿಟಿಗೆ ಬರೋದಿಲ್ಲ ಅಂದರೆ ತಾವು ಫಾರ್ಮರ್ ಚೀಫ್ ಮಿನಿಸ್ಟರ್, ಲೀಡರ್ ಆಫ್ ಅಪೋಸಿಷನ್, ಇನ್ ವ್ಯಾಕ್ಯೂಮ್ ಗವರ್ನರ್ ಬಂದರು, ಗವರ್ನರ್ಸ್ ಅಡ್ರೆಸ್ ಮಾಡಿದ್ರು, ಹೊಟ್ಟೋದ್ರು, ಅವತ್ತು ಸೇರೋಕ್ಕಾಗಲಿಲ್ಲ, ಕಾಂಡೋಲೆನ್ಸ್ ಎಲ್ಲ ಮುಗಿಸಿದ್ವಿ. ನಾನು ಏನು ಮಾಡಬೇಕು ಹೇಳಿ? ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಯಾರು ಕರೆಯೋದು? ಸ್ಪೀಕರ್ ಕರೆಯೋದು, ಅದರಲ್ಲಿ ಎಲ್ಲರೂ ಇರ್ತೀರಿ. ನನಗೆ ಐ ರಿಯಲಿ ಲಾಸ್ಟ್ ಮೈ ಸೆಲ್ಫ್. ನಾನು ಹೇಳ್ಕೊಳ್ಳಿಲ್ಲ ಯಾರಿಗೂ, ಐ ಡಿಡ್ ನಾಟ್ ಶೇರ್ ವಿತ್ ಎನಿಬಡಿ. ಆ್ಯಕ್ಚುಲಿ ಇಟ್ಸ್ ಅನ್ ಇನ್ಸಲ್ಟ್ ಟು ದಿ ಸ್ಪೀಕರ್. ಐ ಸ್ವಾಲೋಡ್ ಇಟ್ ಬಿಕಾಸ್ ಡಿಟೀರಿಯರೇಟಿಂಗ್ ಆರ್ಡರ್ ಶುರು ಆದಾಗ ನೀವು ತಪ್ಪು, ಅವ್ರ ತಪ್ಪು, ನಾನ್ ತಪ್ಪು ಅಂತ ಹೇಳಕ್ ಬರಲ್ಲ. ಹೋಲ್ ಆರ್ಡರ್ ಆ ಥರ ಇಡೀ ದೇಶದಲ್ಲೇ ಹಂಗಾಗ್ಬಿಟ್ಟಿದೆ. ಆ ಭಾಷೆ ಉಪಯೋಗಿಸೋ ಭಾಷೆ, ಒಬ್ರಿಗೊಬ್ರು ಉಪಯೋಗಿಸೋ ಭಾಷೆ, ಯಾರು ನಾಗರಿಕರು ಯಾರು ಬಳಸೋ ಭಾಷೆನೆಲ್ಲ ಮುಂದುವರ್ಸಿದ್ದಾವೆ. ಐ ಜಸ್ಟ್ ಟೋಲ್ಡ್ ಯು ನಾನು ಯಾಕೆ ತಮ್ಮನ್ನು ಕರ್ಸಕ್ ಆಗಲಿಲ್ಲ ಅನ್ನೋದಕ್ಕೆ ನಾನು ನನ್ನ ಮನಸ್ಸಲ್ಲಿದ್ದನ್ನು ಹೇಳಿದೆ ಅಷ್ಟೇ. ನೀವು ಹೇಳಿದ್ರೆ ನಾನು ಅದನ್ನು ಪ್ರಶ್ನೆಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಗೆ ಹೇಳಕ್ ಅಧಿಕಾರ ಇದೆ. ಅವತ್ತು ನಾವು ಬಿಸ್ನೆಸ್ ಅಡ್ವೈಸರ್ ಕಮಿಟಿಗೆ ಬರದೆ ನಾವು ಕುಂತಾಗ ಇದುವರೆಗೆ ನಡ್ಕೊಂಬಂದಂತ ಸಂಪ್ರದಾಯ, ತಾವು ಯಾರನ್ನಾರು ಕಳಿಸ್ಕೊಟ್ಟು ಯಾತಕ್ಕೆ ಬರ್ತಾ ಇಲ್ಲ ಏನು ಅಂತ ಕಳಿಸ್ಕೊಡ್ತಾ ಇದ್ರಿ, ಅಥವಾ ಆ ಕಡೆಯಿಂದ ಪಾರ್ಲಿಮೆಂಟರಿ ಅಫೇರ್ಸ್ ಬಂದು ಮಿನಿಸ್ಟರ್ ಬಂದು ಮಾತನಾಡಿ ಕರೀತಾ ಇಂಥದ್ದು 10-16 ಘಟನೆಗಳು ನಡೆದಿದೆ. ನಾನು ಮುಖ್ಯಮಂತ್ರಿ ಆಗಿದ್ದ ಬೇರೆ ಸಂದರ್ಭದಲ್ಲಿ ಆ ಥರ ಯಾವುದೇ ಪ್ರಯತ್ನ ನಿಮ್ಮ ಕಡೆಯಿಂದ? ಸನ್ಮಾನ್ಯ ಅಧ್ಯಕ್ಷ, ಒಂದ್ ನಿಮಿಷ ನಾನು ಮಾತಾಡಕ್ಕೆ ಬಿಡಿ. ಸಂಧಾನಕ್ಕೆ ಕರೀತಾರೆ, ಮಧ್ಯದಲ್ಲಿ ಹೇಳಿ ಕಳಿಸೋದು ಇಲ್ಲ ಇಲ್ಲ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, BAC ಯಾರಿಗೂ ಹೇಳಿ ಕಳಿಸಲ್ಲ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇಷ್ಟೇ ವಿನಂತಿ ಮಾಡೋದು ನಾನು ನಿಮ್ಮಲ್ಲಿ. ಸನ್ಮಾನ್ಯ ಅಧ್ಯಕ್ಷ, ನಿಮ್ಮಲ್ಲಿ ತಪ್ಪು ಹುಡುಕ್ತಾ ಇಲ್ಲ. ನಾನು ಇಷ್ಟೇ ಹೇಳ್ತಾ ಇರುವಂತಹದ್ದು, ನಮ್ಮದೇ ಆದಂತಹ ಕಾರಣಕ್ಕೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಗೆ ನಾವು ಬರ್ದೇನೆ ಕುಂತಾಗ
ನಾವು ನಿರೀಕ್ಷೆ ಮಾಡಿದ್ದು ತಾವು ಯಾರನ್ನಾರು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಯಾರಾದ್ರು ಬಂದು ಏನು ಅಂತ ವಿಷಯ ತಿಳ್ಕೊಂಡು ಕರೀತೀರಾ ಅಂತ ಅಷ್ಟು ನಾವು ನಿರೀಕ್ಷೆ ಮಾಡಿದ್ದು. ತಪ್ಪು ಅಂದ್ರೆ ತಪ್ಪು, ತಪ್ಪಿಲ್ಲ. ಎರಡನೇದು, ನಾನು ನಿಮ್ಮಲ್ಲಿ ಉದ್ದೇಶ ಒಳ್ಳೇದೇ, ನಂದು ಉದ್ದೇಶ ಒಳ್ಳೇದೇ, ನೀವು ಬರಲಿಲ್ಲ, ನಾನು ಕರೀಲಿಲ್ಲ. ಒಳ್ಳೆ ಸರ್, ಒಳ್ಳೆ ಆಯ್ತು. ಈಗ ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡುವಂಥದ್ದು, ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಬಗ್ಗೆ ನಾವೆಲ್ಲರೂ ಸಹ ಗೌರವ ಇಟ್ಕೊಂಡಂತ ಈ ಸಂದರ್ಭದಲ್ಲಿ, ಈಗಾಗಲೇ ನಮ್ಮ ಗೌರವವನ್ನು ವ್ಯಕ್ತಪಡಿಸಿರೋ ಈ ಸಂದರ್ಭದಲ್ಲಿ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಕೊಠಡಿಗೆ ಕರೆದು ಎಲ್ಲರನ್ನು, ವಿರೋಧ ಪಕ್ಷ ನಾಯಕರು, ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದು ಚರ್ಚೆ ಮಾಡಿ ಈ ಸದನದ ಸಮಿತಿ ಹೌಸ್ ಕಮಿಟಿ ಹೇಗಿರಬೇಕು ಅಂತ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋದ್ರಿಂದ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ. ಸತ್ಯ ಅವರು ಬರುತ್ತೆ, ಯಾರು ಅಪರಾಧ ಮಾಡಿದ್ದೀನಿ ಅವನು ಶಿಕ್ಷೆ ಆಗಬೇಕು. ನಿಮ್ಮ ಪರ ನಿಮ್ಮ ಗೌರವಕ್ಕೆ ಚ್ಯುತಿ ಆದರೆ ನಮ್ಮೆಲ್ಲರಿಗೂ ಗೌರವಕ್ಕೂ ಚ್ಯುತಿ ಆದಂತೆ. ಇಷ್ಟು ಮಾತ್ರ ನಿಮ್ಗೆ ಇಚ್ಛೆ ಪಡ್ತೇನೆ. ದಯಮಾಡಿ ಈಗಲಾದರೂ ತಾವು ನಮ್ಮನ್ನು ಕರೆದು ಮಾತನಾಡಿ ಸದನ ಸಮಿತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸದನ ಸಮಿತಿನೇ ಆಗಬೇಕು. ಯಾವ ಕಾರಣಕ್ಕೂ ಸಹ ಬೇರೆ ರೀತಿ ಎಸ್ ಐ ಟಿ ಆಗೋದಕ್ಕೆ ಈ ಕಡೆ ಇಂತ 104 ಜನ ಶಾಸಕರು ನಮ್ದು ಯಾರ್ದು ಒಪ್ಪಿಗೆ ಇಲ್ಲ, ಅದಕ್ಕೆ ಯಾವುದೇ ಸಹಕಾರ ಕೊಡಕ್ಕೆ ನಾವು ಸಿದ್ಧ ಇಲ್ಲ. ಈ ಮಾತು ನಿಮ್ಮ ಸ್ಪಷ್ಟ ಮಾಡ್ತಾನೆ. ಧನ್ಯವಾದಗಳು.